ಎಲ್ರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಪಿ ಜಿ ಸಿ ಟಿ ಟು ತೌಸಂಡ್ ಟ್ವೆಂಟಿ ತ್ರೀದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ ಬಿಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಅವರು ರಿವೈಸ್ಡ್ ಶೆಡ್ಯೂಲ್ ಬಿಟ್ಟಿದ್ದಾರೆ ಫಾರ್ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗಿಗೆ ಸೊ ಈಗ ಫಸ್ಟು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ ಯಾವ ಥರ ಚೆಕ್ ಮಾಡೋದಂತ ಕ್ವಿಕ್ಕಾಗಿ ಒಂದ್ಸರಿ ನೋಡೋಣ ಫಾರ್ ದಟ್ ಯು ಹ್ಯಾವ್ ಟು ಗೋ ಟು ಕೆ ಎ ಪೋರ್ಟಲ್ ಕೆ ಇ ಎ ಪೋರ್ಟಲಲ್ಲಿ ಪಿ ಜು ಸಿ ಟಿ ಟು ತೌಸಂಡ್ ಟ್ವೆಂಟಿ ತ್ರೀ ಅನ್ನೋದು ಒಂದು ಮೆನ್ಯೂನ ಚೂಸ್ ಮಾಡಿದರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೊಟ್ಟಿದ್ದಾರೆ ಪಿ ಜು ಸಿ ಟಿ ಟು ತೌಸಂಡ್ ಟ್ವೆಂಟಿ ತ್ರೀ ಅಣುಕು ಹಂಚಿಕೆ ಫಲಿತಾಂಶ ಅಣುಕು ಹಂಚಿಕೆ ಅಂದರೆ ಇಟ್ ಈಸ್ ಜಸ್ಟ್ ಟೆಸ್ಟಿಂಗ್ ಅಷ್ಟೇ ಫೈನಲ್ ಅಲ್ಲ ನೀವೇನಾದರೂ ಮಾಡಿಫಿಕೇಷನ್ ಮಾಡಬೇಕಿತ್ತಂದರೆ ಅದನ್ನು ಮಾಡ್ಬೋದು ಓಕೆ ಈಗ ಆರ್ಡರ್ನ ಚೇಂಜ್ ಮಾಡೋದು ಕಾಲೇಜ್ ಅಡಿಷನ್ಸ್ ಮಾಡ್ಬೋದು ಡಿಲಿಷನ್ಸ್ ಮಾಡ್ಬೋದು ಅದು ಹೇಗಂತ ಅದನ್ನು ತೋರಿಸ್ಕೊಡ್ತೀನಿ ಮೊದಲು ಪಿ ಜಿ ಸಿ ಟಿ ಟು ತೌಸಂಡ್ ಟ್ವೆಂಟಿ ತ್ರೀದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ ಯಾವ ಥರ ಚೆಕ್ ಮಾಡೋದಂದರೆ ಯೂ ಯು ಜಸ್ಟ್ ಕ್ಲಿಕ್ ಆನ್ ದಿಸ್ ನಿಮ್ಮ ಪಿ ಜಿ ಸಿ ಟಿ ನಂಬರ್ ಇರುತ್ತಲ್ಲ ಸೊ ಅದು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇದೆಯಲ್ಲ ಅದು ಪಿ ಜಿ ಸಿ ಟಿ ನಂಬರು ಸೊ ಅದನ್ನು ನೀವು ಕೊಡಬೇಕಾಗುತ್ತೆ ಇಲ್ಲಿ ಆಮೇಲೆ ಯು ಜಸ್ಟ್ ಕ್ಲಿಕ್ ಆನ್ ಸಬ್ಮಿಟ್ ಸೊ ಈ ಪೇಜಲ್ಲಿ ನಿಮಗೆ ಪಿ ಜಿ ಸಿ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇದೆ ನಿಮ್ಮ ಸಿ ಟಿ ನಂಬರ್ ಇದೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇದೆ ವೆರಿಫೈಡ್ ಕ್ಯಾಟಗರಿ ಇದೆ ಅಂದರೆ ನೀವು ಯಾವ ಕ್ಯಾಟಗರಿ ಕ್ಲೇಮ್ ಮಾಡಿದರೆ ಅದು ಆಮೇಲೆ ರ್ಯಾಂಕ್ ಎಷ್ಟು ಬಂದಿದೆ ಅದು ಇರುತ್ತೆ ನಿಮ್ಮದು ಆಮೇಲೆ ಯಾವ ಪ್ರೋಗ್ರಾಮ್ ಎಮ್ ಬಿ ಎನೋ ಎಮ್ ಸಿನೋ ಎಮ್ ಟೆಕ್ ಅದು ಇರುತ್ತೆ ಆಮೇಲೆ ಡಿಸಿಪ್ಲಿನ್ ಯಾವ ಕಾಲೇಜ್ ಅಲಾಟ್ ಆಗಿದೆ ಮಾಕ್ ಅಲಾಟ್ಮೆಂಟಲ್ಲಿ ಸೊ ಯಾವ್ದು ಅಲಾಟ್ ಆಗಿದೆ ಅದು ಇಲ್ಲಿ ಇರುತ್ತೆ ಆಮೇಲೆ ನೀವು ಕೋರ್ಸ್ ಅಲಾಟೆಡ್ ಅಂದರೆ ಕೋರ್ಸ್ ಅಲಾಟೆಡ್ ಮೀನ್ಸ್ ಎಮ್ ಬಿ ಎನೋ ಎಮ್ ಸಿ ಎನು ಎಮ್ ಟೆಕ್ ಅದು ಇರುತ್ತೆ ಕ್ಯಾಟಗರಿ ಯಾವ ಕ್ಯಾಟಗರಿ ಅಲಾಟ್ ಆಗಿದೆ ನಿಮಗೆ ಸೊ ನೀವು ಕ್ಲೇಮ್ ಮಾಡಿರೋದು ತ್ರೀ ಬಿ ಇದೆ ಇಲ್ಲಿ ಅಥವಾ ಎಸ್ ಸಿ ಎಸ್ ಟಿ ಯಾವುದಾದ್ರೂ ಇರ್ಬೋದು ಬಟ್ ಸಮ್ಟೈಮ್ಸ್ ಏನಾದರೂ ಜಿ ಎಮ್ ಅಲ್ಲಿ ಸೀಟ್ಸ್ ಇದ್ರೆ ಜಿ ಎಮ್ ಅಲ್ಲಿ ಅಲಾಟ್ ಆಗುತ್ತೆ ಫಸ್ಟ್ ಸಪೋಸ್ ಜಿ ಎಮ್ ಅಲ್ಲಿ ಸೀಟ್ಸೇ ಅಂದರೆ ನೀವು ಕ್ಲೇಮ್ ಮಾಡಿರೋ ಕ್ಯಾಟಗರಿಯಲ್ಲಿ ಚೆಕ್ ಮಾಡ್ತಾರೆ ಇದ್ದರೆ ಅಲಾಟ್ ಮಾಡ್ತಾರೆ ಇಲ್ಲಾಂದರೆ ನೆಕ್ಸ್ಟ್ ಕಾಲೇಜ್ ಹೋಗುತ್ತೆ ಅದು ಅಲಾಟ್ಮೆಂಟ್ ಡೇಟ್ ಸೊ ಅದು ದಿಸ್ ಯು ಡೋಂಟ್ ವರಿ ಅಬೌಟ್ ಆಮೇಲೆ ಸೀರಿಯಲ್ ನಂಬರ್ ಆಫ್ ದ ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ ಅಂದರೆ ಈಗ ನೀವೊಂದು ಹತ್ತು ಕಾಲೇಜ್ ಕೊಟ್ಟಿದ್ರೆ ಆಪ್ಷನ್ ಎಂಟ್ರಿಯಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದರದ್ದು ಸೀರಿಯಲ್ ನಂಬರ್ ಇದು ಸೊ ಆಮೇಲೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನಿಮಗೆ ನೋಟ್ ಅಂತ ದಿಸ್ ಈಸ್ ಓನ್ಲಿ ಮಾಕ್ ಅಲಾಟ್ಮೆಂಟ್ ಅಂತ ಹೇಳ್ತಾರೆ ಕಾಲೇಜ್ ಶುಡ್ ನಾಟ್ ಅಡ್ಮಿಟ್ ಕ್ಯಾಂಡಿಡೇಟ್ಸ್ ಅಗೇನೆಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಸೊ ಇದನ್ನ ಇಟ್ಕೊಂಡು ಕಾಲೇಜ್ನವರು ಅಡ್ಮಿಷನ್ ಎಲ್ಲ ಕೊಡೋಕ್ಕಾಗಲ್ಲ ಕ್ಯಾಂಡಿಡೇಟ್ ಕ್ಯಾನ್ ಆ್ಯಡ್ ರೀಆರ್ಡರ್ ಮಾಡಿಫೈ ಡಿಲೀಟ್ ದ ಆಪ್ಷನ್ಸ್ ಆ್ಯಸ್ ಪರ್ ಈಸ್ ಆರ್ ಹರ್ ಚಾಯ್ಸ್ ಇನ್ ಆರ್ಡರ್ ಆಫ್ ಪ್ರಯಾರಿಟಿ ನಾನು ಅದನ್ನೇ ಹೇಳಿದ್ದಿಲ್ಲ ಈಗ ಅಲಾಟ್ಮೆಂಟ್ ಆಗಿರೋದು ಈ ಕಾಲೇಜ್ ಇದು ಬೇಡಪ್ಪ ನನಗೆ ಬೇರೆ ಬೇಕಾಗಿತ್ತಂದರೆ ಅದನ್ನು ಟಾಪಲ್ಲಿ ಹಾಕ್ಬೋದು ಅಥವಾ ಎಡಿಷನ್ಸ್ ಮಾಡ್ಬೋದು ಡಿಲಿಷನ್ಸ್ ಮಾಡ್ಬೋದು ಇದೆಲ್ಲ ಮಾಡೋಕೆ ನಿಮಗೆ ಟಿಲ್ ಟ್ವೆಂಟಿ ತರ್ಡ್ವರೆಗೂ ಟೈಮ್ ಕೊಟ್ಟಿದ್ದಾರೆ ಓಕೆ ಸೊ ಆಪ್ಷನ್ಸ್ ಎಂಟರ್ಡ್ ಬೈ ಟಿಲ್ ಟ್ವೆಂಟಿಯತ್ ಲೆವೆನ್ ಎ ಎಮ್ ಈಸ್ ಓನ್ಲಿ ಕನ್ಸಿಡರ್ಡ್ ಫಾರ್ ಮಾರ್ಕ್ ಅಲಾಟ್ಮೆಂಟ್ ಈಗ ಮಾರ್ಕ್ ಅಲಾಟ್ಮೆಂಟ್ ಯಾರ್ದು ಕನ್ಸಿಡರ್ ಆಗಿದೆ ಅಂದರೆ ಟ್ವೆಂಟಿಯತ್ವರೆಗೂ ಯಾರು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅವ್ರದ್ದು ಮಾತ್ರ ಕ್ಯಾಂಡಿಡೇಟ್ ಮೇ ನಾಟ್ ಗೆಟ್ ದ ಸೇಮ್ ಸೀಟ್ ಇನ್ ದ ರಿಯಲ್ ಅಲಾಟ್ಮೆಂಟ್ ಆ್ಯಸ್ ಕ್ಯಾಂಡಿಡೇಟ್ಸ್ ಮೇ ಆಲ್ಟರ್ ದೇರ್ ಆಪ್ಷನ್ಸ್ ಆಫ್ಟರ್ ಮಾರ್ಕ್ಸ್ ಅಲಾಟ್ಮೆಂಟ್ ರಿಸಲ್ಟ್ ಇದ್ರ ಅರ್ಥ ಏನಪ್ಪಾ ಅಂದರೆ ಈಗ ಇಲ್ಲಿ ಕೆ ವಿ ಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲಾಟ್ ಆಗಿದೆ ಸೊ ರಿಯಲ್ ಅಲಾಟ್ಮೆಂಟ್ ಸಿಗುತ್ತಲ್ಲ ನಮಗೆ ಅಂದರೆ ರಿಯಲ್ ರಿಸಲ್ಟ್ ಬರುತ್ತಲ್ಲ ಆವಾಗ ಇದೇ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅಂದರೆ ಇದೇ ಕಾಲೇಜು ಅಲಾಟ್ ಆಗುತ್ತೆ ಅನ್ನೋದು ದೇರ್ ಇಸ್ ನೋ ಗ್ಯಾರಂಟಿ ಅಂತ ಯಾಕಂದರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಮೇಲೆ ತುಂಬ ಕ್ಯಾಂಡಿಡೇಟ್ಸು ಚೇಂಜಸ್ ಮಾಡ್ತಾರೆ ಆಪ್ಷನ್ ಎಂಟ್ರಿಯಲ್ಲಿ ಸೊ ದಟ್ ಮೇ ಕಾಸ್ ದಟ್ ಯು ಮೆ ನಾಟ್ ಗೆಟ್ ದ ಸೇಮ್ ಕಾಲೇಜ್ ಇನ್ ದ ಫೈನಲ್ ರಿಸಲ್ಟ್ ಈಗ ಸೆವೆಂತ್ ಪಾಯಿಂಟ್ ಏನು ಹೇಳ್ತಪ್ಪ ಅಂದರೆ ಇಫ್ ದಿರ್ ಆರ್ ಎನಿ ಚೇಂಜಸ್ ಕಾಣಿಸಿದರೆ ಇದರಲ್ಲಿ ಅದನ್ನ ನೀವು ಕೆ ಎಗೆ ಇನ್ಫಾರ್ಮ್ ಮಾಡಬೇಕು ಸೊ ಬಿಫೋರ್ ಫಸ್ಟ್ ರೌಂಡ್ ಕ್ಲೋಸಸ್ ಓಕೆ ಸೊ ದಿಸ್ ಇಸ್ ಹೌ ಯು ಹಾ ಟು ಚೆಕ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇದರ ಜೊತೆಗೆ ದ ಎಂಟೈರ್ ಶೆಡ್ಯೂಲ್ನ ಚೇಂಜ್ ಮಾಡಿದ್ದಾರೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ದು ಆ ಶೆಡ್ಯೂಲ್ ಇಲ್ಲಿದೆ ಸೊ ಎನಿವೇ ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇವತ್ತು ಆಫ್ಟರ್ ಟು ಪಿ ಎಮ್ ಆಮೇಲೆ ನೀವೇನಾದರೂ ಮಾಡಿಫಿಕೇಶನ್ಸ್ ಮಾಡಬೇಕಿತ್ತಂದರೆ ನಿಮ್ಮ ಮಾಕ್ ಅಲಾಟ್ಮೆಂಟಲ್ಲಿ ಯು ಹ್ಯಾವ್ ಟು ಗೋ ಟು ಅಗೇನ್ ನಾನು ಹೇಳ್ತೀನಿ ಯಾವ ಥರ ಮಾಡಬೇಕು ಅನ್ನೋದನ್ನು ಸೊ ಇವತ್ತಿಂದ ಟಿಲ್ ಟ್ವೆಂಟಿ ತರ್ಡ್ವರೆಗೂ ನಿಮಗೆ ಟೈಮ್ ಇದೆ ಫೈನಲ್ ರಿಸಲ್ಟ್ ಅನೌನ್ಸ್ ಆಗೋದು ಟ್ವೆಂಟಿ ತರ್ಡು ಆಮೇಲೆ ಟ್ವೆಂಟಿ ತರ್ಡಿಂದ ಟ್ವೆಂಟಿ ಫಿಫ್ತ್ವರೆಗೂ ನಿಮಗೆ ನಾನು ಹೇಳಿದ್ನಲ್ಲ ನಾಲ್ಕು ಆಪ್ಷನ್ಸ್ ಇರುತ್ತೆ ಅದನ್ನು ನೀವೇನು ಮಾಡಬೇಕು ಆ ನಾಲ್ಕು ಆಪ್ಷನಲ್ಲಿ ಯಾವುದಾದ್ರೂ ಒಂದು ಚಾಯ್ಸನ್ನ ಎಕ್ಸಸೈಸ್ ಮಾಡೋಕ್ಕೆ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಟ್ವೆಂಟಿ ತರ್ಡ್ ಟ್ವೆಂಟಿ ಫೋರ್ತ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ಆಮೇಲೆ ಯಾರು ಚಾಯ್ಸ್ ಒನ್ ಆ್ಯಂಡ್ ಚಾಯ್ಸ್ ಟೂನ ಸೆಲೆಕ್ಟ್ ಮಾಡಿರ್ತಾರೆ ಅವರು ಟ್ವೆಂಟಿ ಫೋರ್ತಿಂದ ಟ್ವೆಂಟಿ ನೈನ್ತ್ವರೆಗೂ ಫೀಸ್ನ ಪೇ ಮಾಡಬೇಕು ಆಮೇಲೆ ಯಾರು ಚಾಯ್ಸ್ ಒನ್ನನ್ನು ಸೆಲೆಕ್ಟ್ ಮಾಡಿ ಫೀಸ್ನ ಪೇ ಮಾಡಿರ್ತಾರೆ ಅವರು ತರ್ಟಿ ಏತ್ ಒಳಗಡೆ ಹೋಗಿ ಕಾಲೇಜ್ಗೆ ರಿಪೋರ್ಟ್ ಆಗಬೇಕು ಸೊ ದಿಸ್ ಈಸ್ ಜಸ್ಟ್ ಅ ರಿವೈಸ್ಡ್ ಶೆಡ್ಯೂಲ್ ಸೊ ಇದ್ರ ಪ್ರಕಾರ ಇನ್ನು ನಡೀತಾ ಐ ಥಿಂಕ್ ದೆರ್ ವಿಲ್ ನೋ ಫರ್ದರ್ ಚೇಂಜಸ್ ಇನ್ ದ ಶೆಡ್ಯೂಲ್ ಐ ಥಿಂಕ್ ಕೆ ಇ ಎ ತುಂಬ ಚೇಂಜಸ್ ಮಾಡ್ತಾನೆ ಇದ್ದಾರೆ ಟೆಕ್ನಿಕಲ್ ಎರರ್ಸ್ ಅಂತರೂ ಈ ವರ್ಷ ನಾನು ಯಾವತ್ತೂ ನೋಡ್ರಿ ಅಷ್ಟೊಂದು ಎರರ್ಸ್ ಆಗಿದೆ ದಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಸೊ ಈಗ ಲಾಸ್ಟ್ ಒನ್ ಏನಪ್ಪ ಅಂದರೆ ನೀವು ಆಪ್ಷನ್ ಎಂಟ್ರೀಲಿ ಏನಾದರೂ ಚೇಂಜಸ್ ಮಾಡೋದಿತ್ತಂದರೆ ಅಗೇನ್ ಯೂ ಹಾಟ್ ಟು ಕಮ್ ಟು ದಿಸ್ ಪಿ ಜಿ ಸಿಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೇನು ಇಲ್ಲಿ ನಿಮಗೆ ಮೊದಲ ಸುತ್ತಿನ ಲಿಂಕ್ ಅಂತ ಇದೆಯಲ್ಲ ಪ್ರವೇಶ ಲಿಂಕ್ ಅಂತ ಇದ್ರ ಮೇಲೇ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ನಿಮ್ಗೆ ಗೊತ್ತಿದೆ ಯಾವ ಥರ ಲಾಗಿನ್ ಆಗಬೇಕು ಏನಂತ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಆದರೆ ನಿಮಗೆ ಆದಮೇಲೆ ಈ ಪೇಜ್ ಓಪನ್ ಆಗುತ್ತೆ ಸೊ ದಿಸ್ ಆಲ್ರೆಡಿ ಎವ್ರಿಬಡಿ ಇಸ್ ಫ್ಯಾಮಿಲಿ ಇರ್ವಿತ್ ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಅಂತ ಇದೆಲ್ಲ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಆ್ಯಸ್ ಯೂಶ್ವಲ್ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಫಸ್ಟ್ ರೌಂಡಲ್ಲಿ ಅಂದರೆ ಬಿಫೋರ್ ಟ್ವೆಂಟಿ ಐತ್ ಏನು ಮಾಡಿದರೆ ಅದೇ ಮಾಡಬೇಕು ಇಲ್ಲೇನಾದರೂ ಕಾಲೇಜಸ್ನ ಡಿಲೀಟ್ ಮಾಡಬೇಕಂದ್ರೆ ಎಲ್ಲ ಝೀರೋ ಝೀರೋ ಹಾಕಿ ಅಪ್ಡೇಟ್ ಅಂತ ಕೊಡಬೇಕು ಬೇರೆ ಬೇರೆ ಕಾಲೇಜಸ್ ಏನಾದರೂ ಚೂಸ್ ಮಾಡಬೇಕಿತ್ತಂದರೆ ಇಲ್ಲಿ ಆಪ್ಷನ್ಸ್ ಎಲ್ಲ ಬರುತ್ತೆ ನಿಮಗೆ ಓಕೆ ಸೊ ಅದನ್ನೆಲ್ಲ ಚೂಸ್ ಮಾಡಿ ಆ ಆಪ್ಷನ್ ನಂಬರ್ ಕೊಟ್ಟು ದೆನ್ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ಸೊ ಅದೆಲ್ಲ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ನಿಮಗೆ ಸೊ ಇಲ್ಲಿ ನೀವೇನಾದರೂ ಚೇಂಜಸ್ ಮಾಡೋದಿತ್ತಂದರೆ ಕಾಲೇಜ್ನ ಆ್ಯಡ್ ಮಾಡೋದು ಡಿಲೀಟ್ ಮಾಡೋದು ಅಥವಾ ಆರ್ಡರ್ನ ಚೇಂಜ್ ಮಾಡೋದಿತ್ತಂದರೆ ಯು ಕ್ಯಾನ್ ಡೂ ಇಟ್ ಓಕೆ ಬಟ್ ಇದೆಲ್ಲ ಕಾಲೇಜ್ ಬೇಡ ಬೇಡ ಅಂತ ಅಂದರೆ ನೀವೇನು ಮಾಡ್ಬೋದು ಝೀರೋ ಕೊಟ್ಟು ಅಪ್ಡೇಟ್ ಮಾಡಿ ಆಮೇಲೆ ಇಲ್ಲಿ ಮತ್ತೆ ಕಾಲೇಜಸ್ನ ಚೂಸ್ ಮಾಡಿ ಆಪ್ಷನ್ ನಂಬರ್ ಕೊಟ್ಟು ಆಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅದಷ್ಟು ಓಕೆ ದಿಸ್ ಇಸ್ ಆ ಯು ಹಾವ್ ಟು ಡೂ ಸೊ ಈಗ ಕೆಲವೊಬ್ರಿಗೆ ಏನಾಗಿರುತ್ತೆ ಕಾಲೇಜೇ ಅಲರ್ಟ್ ಆಗಿರಲ್ಲ ಈಗ ನಾಲ್ಕು ಕಾಲೇಜ್ ಕೊಟ್ಟಿದ್ದೆ ಅಂದ್ಕೊಳ್ಳಿ ಲೆಟ್ಸ್ ಸೇ ನಂದು ಒಂದು ಇಪ್ಪತ್ತೈದು ಸಾವಿರ ರ್ಯಾಂಕ್ ಇದೆ ಅಂದ್ಕೊಡಿ ಬಟ್ ಈ ನಾಲ್ಕು ಕಾಲೇಜ್ದು ಏನಾಗಿದೆ ಕಟ್ ಆಫ್ ರ್ಯಾಂಕು ನನ್ನ ಒಂದು ಕ್ಯಾಟಗರಿಗೆ ಅಥವಾ ಜಿ ಎಮ್ ಕ್ಯಾಟಗರಿಗೆ ಏನಾಗ್ಬಿಟ್ಟಿದೆ ಲೆಸ್ ದೆನ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ಸೊ ಆ ಕೇಸಲ್ಲಿ ಏನಾಗುತ್ತೆ ನಾನು ಕೊಟ್ಟಿರೋ ನಾಲ್ಕು ಕಾಲೇಜು ಅಲರ್ಟ್ ಆಗೋಲ್ಲ ಯಾವ ಕಾಲೇಜು ಅಲರ್ಟ್ ಆಗಲ್ಲ ಇನ್ಫ್ಯಾಕ್ಟ್ ಈಗ ನಮ್ಮ ರ್ಯಾಂಕ್ಗಿಂತ ಕಡಿಮೆ ಅಂದರೆ ಈಗ ಹದಿನೈದು ಸಾವಿರಕ್ಕೆ ಏನಾದರೂ ಆ ಒಂದು ಕಾಲೇಜ್ ಕಟ್ ಆಫ್ ಕ್ಲೋಸ್ ಆಯಿತು ಅಂದರೆ ನಮ್ಮ ರ್ಯಾಂಕಿಗೆ ಅಲರ್ಟ್ ಆಗೋಲ್ಲ ಸೊ ಅದನ್ನು ನೀವು ತಿಳ್ಕೋಬೇಕು ಈಗ ಆ್ಯಡ್ ಮಾಡ್ಕೋಬೇಕು ನಾನು ಹೇಳಿದ್ನಲ್ಲ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಕ್ಲಿಯರ್ಲಿ ಯಾವ ಥರ ಕಾಲೇಜಸ್ನ ಸೆಲೆಕ್ಟ್ ಮಾಡಬೇಕು ನೀವು ಆಪ್ಷನ್ ಎಂಟ್ರೀಲಿ ಕೊಡಬೇಕು ಅಂತ ಓಕೆ ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಇನ್ಫಾರ್ಮ್ ಯು ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಇದನ್ನು ಬಿಟ್ಟು ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ದಟ್ ಇನ್ ದ ಕಮೆಂಟ್ ಬಾಕ್ಸ್ ಆ್ಯಂಡ್ ಐ ವಿಲ್ ಆನ್ಸರ್ ಸೊ ದಿಸ್ ಐ ವಿಲ್ ಎಂಡ್ ಮೈ ವಿಡಿಯೋ ಆ್ಯಂಡ್ ವಿಶ್ ಈಚ್ ಒನ್ ಆಫ್ ಯು ಗುಡ್ ಲಕ್ ಹ್ಯಾವ್ ಎ ಗ್ರೇಟ್ ಟೈಮ್ ವಿಶ್ ಈಚ್ ಒನ್ ಆಫ್ ಯು ಗೆಟ್ ಅ ಗುಡ್ ಕಾಲೇಜ್ ಹ್ಯಾಸ್ ಪರ್ ಯುವರ್ ರ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ಗುಡ್ ಟೈಮ್ ಬಾ ಬಾಯ್